ಗಾಡ್ಝಿಲಾ ಸಿನಿಮಾ ಅಂದರೆ ನಿಮ್ಮ ತಲೆಯಲ್ಲಿ ಮೊದಲು ಏನು ಬರುತ್ತೆ ಸ್ಪೆಷಲಿ ಈಗಿನ ಹಾಲಿವುಡ್ ಫಿಲ್ಮ್ಗಳಲ್ಲಿ ಗಾಡ್ಜಿಲಾನ ಒಂದು ಸೂಪರ್ ಸ್ಟಾರ್ ಥರ ಟ್ರೀಟ್ ಮಾಡ್ತಾರೆ ಅಂಡ್ ದ ಬಿಲ್ಡಿಂಗ್ ದ ವರ್ಸ್ ಆಲ್ಸೋ ಅಲ್ಲಿ ಹ್ಯೂಮನ್ಸ್ ಅನ್ನೋರು ಅಥವಾ ಈ ಫೈಟ್ ಏನಾಗ್ತಾ ಇದೆ ಎರಡು ಮಾನ್ಸ್ಟರ್ಗಳ ಮಧ್ಯ ಆ ಜಾಗ ಅಲ್ಲಿನ ಜನ ಅವರುಗಳಿಗೆ ಏನಾಯಿತು ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದೇ ಇಲ್ಲ ಅದಕ್ಕೇನೆ ಅವು ರೊಟೀನ್ ಅನಿಸ್ತಾ ಇದಾವೆ ಆಡಿಯನ್ಸ್ ಜೊತೆ ಇದ್ದ ಕನೆಕ್ಷನ್ ನ ಕಳ್ಕೊಳ್ತಾ ಇದ್ದಾವೆ ಇವನ್ ಇದು ಮಾರ್ವೆಲ್ನ ಸೂಪರ್ ಹೀರೋ ಫಿಲ್ಮ್ಗಳಿಗೂ ಕೂಡ ಅನ್ವಯಿಸುತ್ತೆ ಬಟ್ ಇಲ್ಲಿ ಈ ಸಿನಿಮಾದಲ್ಲಿ ಇಡೀ ಸಿನಿಮಾದ ನೇ ಚೇಂಜ್ ಮಾಡಿದ್ದಾರೆ ಒಂದು ಗಾಡ್ಸಿಲ ಅನ್ನೋ ಕ್ರೀಚರ್ ನಮ್ಮನ್ನು ಅಟ್ಯಾಕ್ ಮಾಡಿದರೆ ಅತಿ ಬೇಸಿಕ್ ಲೆವೆಲಲ್ಲಿ ಏನೇನಾಗುತ್ತೆ ಎಷ್ಟು ಟ್ರಮಟೈಸಿಂಗ್ ಆಗಿರುತ್ತೆ ಅನ್ನೋದನ್ನು ಅಷ್ಟೇ ರಿಯಲಿಸ್ಟಿಕ್ ಆಗಿ ಹೇಳಿದ್ದಾರೆ ಅಂಡ್ ಅದರಿಂದಾನೇ ಈ ಸಿನಿಮಾ ಇಷ್ಟು ಹೆಸರು ಮಾಡಿದ್ದು ಅನ್ನೋದು ನನಗೆ ಈ ಸಿನಿಮಾನ ನೋಡಿದ್ಮೇಲೆ ಅರ್ಥ ಆಯಿತು ಗಾಡ್ಜ್ಲಾ ಮೈನಸ್ ಒನ್ ಇದನ್ನು ತಕಾಶಿ ಎಮಜಾಕಿ ಅನ್ನೋರು ಡೈರೆಕ್ಟ್ ಮಾಡಿದ್ದಾರೆ ನಲ್ಲಿ ಹೆವಿ ಸದ್ದನ್ನು ಮಾಡಿ ಅವಾರ್ಡ್ಗಳನ್ನು ಪಡ್ಕೊಂಡು ಈಗ ಅಂತೂ ನೆಟ್ಫ್ಲಿಕ್ಸ್ನಲ್ಲಿ ಬಂದಿದೆ ನಿನ್ನೆ ನೋಡಿದೆ ಆ್ಯಂಡ್ ಅದು ತುಂಬ ಚೆನ್ನಾಗಿತ್ತು ಸ್ಪೆಷಲಿ ಆಶ್ಚರ್ಯ ಆಯಿತು ಈ ಸಿನಿಮಾವನ್ನ ನೂರರಿಂದ ನೂರ ಇಪ್ಪತ್ತೈದು ಕೋಟಿ ಒಳಗಡೆ ತೆಗೆದಿದ್ದಾರೆ ಅಂಡ್ ಆ ಬಜೆಟ್ನಲ್ಲಿ ತುಂಬ ಒಳ್ಳೆಯ ಪ್ರಾಡಕ್ಟನ್ನು ಕೊಟ್ಟಿದ್ದಾರೆ ಅಂತ ಅನಿಸ್ತು ಹಾಗೆಯೇ ಈ ರೀತಿಯ ಸಿನಿಮಾವನ್ನು ತೆಗಿತಾ ಇರುವಂಥ ಎಲ್ರಿಗೂ ಒಂದು ಒಳ್ಳೆ ಪಾಠವನ್ನ ಹೇಳಿದ್ದಾರೆ ಅಂತಲೂ ಅನಿಸ್ತು ಈ ಸಿನಿಮಾ ಪ್ಲೇಸ್ ಆಗಿರೋದು ಸೆಕೆಂಡ್ ವರ್ಲ್ಡ್ ವಾರ್ ನಂತರ ಅದು ಮುಗಿತಾ ಇದ್ದ ಹಾಗೆ ಜಪಾನ್ನಲ್ಲಿ ಗಾಡ್ಜಿಲ್ಲಾ ಅಟ್ಯಾಕ್ ಆಗುತ್ತೆ ಅಂಡ್ ಅದನ್ನ ಹೇಗೆ ತಡೆದ್ರು ಅನ್ನೋದೇ ಇಡೀ ಸಿನಿಮಾ ಬಟ್ ಈ ಅತಿ ಹಳೆ ಐಡಿಯಾಗೆ ತುಂಬಾನೇ ಹ್ಯೂಮನ್ ಪರ್ಸ್ಪೆಕ್ಟಿವ್ನ ಕೊಟ್ಟು ಅದನ್ನ ತುಂಬಾ ಹತ್ತಿರ ಮಾಡಿದರೆ ಡೈರೆಕ್ಟರ್ ಅವರು ಇಲ್ಲಿ ಮೊದಲು ಮಾತಾಡಬೇಕಾಗಿರೋದು ಅದು ಆ ರೈಟಿಂಗ್ ಬಗ್ಗೆ ಇವನ್ ನೀವು ಟೈಟಲ್ ನೋಡಿದರೂ ಕೂಡ ಅದರಲ್ಲೇನೆ ತುಂಬಾ ಒಳ್ಳೆ ಮೀನಿಂಗ್ ಇದೆ ಗಾಡ್ಜಿಲ್ಲಾ ಮೈನಸ್ ಒನ್ ಜಪಾನ್ ಅವಾಗಿನ್ನೂ ವಾರ್ನ ಮುಗಿಸಿರುತ್ತೆ ಜನಜೀವನ ಅಸ್ತವ್ಯಸ್ತ ಆಗಿರುತ್ತೆ ಆ ಟೈಮಲ್ಲಿ ಜಪಾನ್ ಝೀರೋನಲ್ಲಿ ಇರುತ್ತೆ ಲಿಟ್ರಲ್ ಆಗಿ ಅಂಡ್ ಅಂಥ ಡಿಫಿಕಲ್ಟ್ ಟೈಮಲ್ಲಿ ಗಾಡ್ಸ್ ಎಲ್ಲ ಬಂದರೆ ಸೊ ಅವರು ಮೈನಸ್ ಒನ್ಗೆ ಹೋದ್ರು ಆವಾಗ ಅನ್ನೋ ಥರ ಈಗಿನೂ ಎಲ್ಲ ಮುಗಿತು ಅಂತ ಇದ್ದೋರಿಗೆ ಇಂಥ ಒಂದು ಚಾಲೆಂಜ್ ಎದುರಾದರೆ ಇಂಥ ಒಂದು ಅನಿಮಲ್ ಎದುರಾದರೆ ಏನಾಗುತ್ತೆ ಅನ್ನೋದು ಅಂಡ್ ಆ ಭಾವನೆಯನ್ನು ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಆ್ಯಕ್ಚುಲಿ ಇದು ಗಾಡ್ಸಿಲಾ ಮೂವಿ ಅಲ್ಲ ಅದು ಇಲ್ಲಿ ಹೀರೋ ಅಲ್ಲ ಇದು ಒಬ್ಬ ಸೋಲ್ಜರ್ನ ಸಿನಿಮಾ ಒಬ್ಬ ಪೈಲಟ್ನ ಸಿನಿಮಾ ಅಂಡ್ ಅವನು ರೆಪ್ರೆಸೆಂಟ್ ಮಾಡ್ತಾ ಇರೋ ಎಲ್ಲ ಮನುಷ್ಯರ ಸಿನಿಮಾ ಒಂದು ವಾರ್ ಅನ್ನೋದು ಒಂದು ರೀತಿಯ ಹಾರ್ಟ್ ಬ್ರೇಕ್ನ ತಂದಿದೆ ಅದು ನಮ್ಮನ್ನು ಬೇರೆ ಲೆವೆಲ್ಗೇನೆ ಕುಗ್ಸಿದೆ ಅಂಡ್ ಅದರಿಂದ ರಿಕವರ್ ಆಗೋ ಅಷ್ಟೊತ್ತಿಗೇನೆ ಈ ಥರದ ಒಂದು ಭಯಾನಕವಾದ ಚಾಲೆಂಜ್ ಇನ್ಫ್ಯಾಕ್ಟ್ ಆ ಕ್ಯಾರೆಕ್ಟರ್ ಒಂದು ಕಡೆ ಕೇಳ್ಕೊಳತ್ತೆ ಕೂಡ ನಾನೀಗ ಕನ್ಸು ಕಾಣಬಹುದಾ ಆಮ್ ಐ ಅಲೋಡ್ ಟು ಡ್ರೀಮ್ ಅಗೇನ್ ಅಂತ ಅಂದರೆ ಮನುಷ್ಯರ ಜೀವ ಹೋಯಿತು ಅನ್ನೋದನ್ನ ನಾವೆಲ್ಲ ಫಿಲ್ಮಲ್ಲೂ ನೋಡಿದ್ವಿ ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಿಲ್ಡ್ ಆದಂಥ ಫ್ಯಾಮಿಲಿ ತುಂಬ ಕ್ಯೂಟಾಗಿ ಕಂಡಿದ್ದು ಒಂದೇ ಸಾರಿಗೆ ಹಾಳಾದರೆ ಅದು ಹಾಳಾಗ್ಬೋದು ಅನ್ನೋ ಥರದ ಒಂದು ಭಾವನೆ ಹುಟ್ಟಿದರೆ ಅಂಡ್ ಆ ಸಂದರ್ಭದಲ್ಲಿ ನಾನೇನು ಆಗಲ್ಲ ಅಷ್ಟು ಹೆಲ್ಪ್ಲೆಸ್ ಆಗಿದ್ದೀನಿ ಅನ್ನೋದು ಗೊತ್ತಾದರೆ ಅದೊಂದು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗದೆ ಇರೋವಂಥ ಫೀಲಿಂಗ್ನ ಕೊಡುತ್ತೆ ಸಿನಿಮಾದ ಇಂಟರ್ವಲ್ ಟೈಮಲ್ಲಿ ಆ ಭಾವನೆಗೆ ಅಂತಾನೆ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ ಆಲ್ಸೋ ಕ್ಲೈಮ್ಯಾಕ್ಸಲ್ಲೂ ಕೂಡ ಇಡೀ ಸಿನಿಮಾನ ಸೈಲೆಂಟ್ ಮಾಡಿ ಆ ಸಂದರ್ಭವನ್ನು ತುಂಬ ಸ್ಲೋ ಆಗಿ ತೋರಿಸಿದ್ದಾರೆ ಅಂದರೆ ಅಲ್ಲಿಗೆ ಮುಗೀತು ಕಥೆ ಈ ಥರ ಇದ್ದಾಗ ಏನು ಮಾಡೋಕ್ಕೆ ಸಾಧ್ಯ ಅನ್ನೋಂಥ ಫೀಲಿಂಗ್ ಅಲ್ಲಿದ್ದ ಎಲ್ಲರಿಗೂ ಆ್ಯಂಡ್ ನಿಮಗೆ ಅದು ಫೀಲ್ ಆಗುತ್ತೆ ಕೂಡ ಸೊ ಆ ಬೇಸಿಕ್ ಹ್ಯೂಮನ್ ಎಮೋಷನ್ನ ಟಚ್ ಮಾಡಿದ್ದಾರೆ ಗಾಡ್ಜಿಲ್ಲಾನ ಗಾಡ್ಜಿಲಾ ಅಫೆಕ್ಟ್ ಮಾಡುವಂಥ ಹಾಳು ಮಾಡಿರುವಂಥ ಮನುಷ್ಯರ ಕಣ್ಣುಗಳಿಂದ ಅಥವಾ ಅವರ ಪರ್ಸ್ಪೆಕ್ಟಿವ್ನಲ್ಲಿ ತೋರಿಸ್ತಾರೆ ಸೊ ದಟ್ ವಾಸ್ ಬ್ಯೂಟಿಫುಲಿ ರಿಟನ್ ಸಿ ದಿಸ್ ಇಸ್ ವೆರಿ ಓಲ್ಡ್ ಕಾನ್ಸೆಪ್ಟ್ ಒಂದು ದೊಡ್ಡ ಕ್ರೀಚರ್ ಬಂದು ಅಟ್ಯಾಕ್ ಮಾಡೋದು ಅದನ್ನು ಸಾಯಿಸೋದು ಬಟ್ ಇಲ್ಲಿ ಅದನ್ನು ಅತಿ ಓಲ್ಡ್ ಸ್ಕೂಲ್ ರೀತಿಯೇ ಟ್ರೀಟ್ ಮಾಡಿದ್ದಾರೆ ಆ ಸಣ್ಣ ಸಣ್ಣ ಮೂಮೆಂಟ್ಸ್ ಆ ಫ್ಯಾಮಿಲಿ ಆ ಕ್ಯಾರೆಕ್ಟರ್ಸ್ ಒಂದು ಯುದ್ಧ ಅಥವಾ ಒಂದು ಗಾಡ್ಸ್ ಇಲ್ಲ ಏನನ್ನ ಬ್ರೇಕ್ ಮಾಡುತ್ತೆ ಆ ಹೋಪ್ನ ಹೇಗೆ ನಾಶ ಮಾಡುತ್ತೆ ಅನ್ನೋದು ಅಂಡ್ ಈ ಭಾಗನೇ ಮಿಸ್ ಆಗ್ತಾ ಇರೋದು ಬೇರೆಯ ಸಿನಿಮಾಗಳಲ್ಲಿ ಆಲ್ಸೋ ಇಲ್ಲಿ ಡ್ರಾಮಾ ಜೊತೆಗೆ ಆಕ್ಷನ್ಗೂ ಕೂಡ ಒಳ್ಳೆ ಸ್ಪೇಸ್ ಇತ್ತು ಆ್ಯಕ್ಚುಲಿ ಇಂಟೆಲಿಜೆಂಟ್ ಆ್ಯಕ್ಷನ್ ಇದೆ ಆ್ಯಂಡ್ ಆ ಪೋರ್ಷನ್ನ ಇಂಟೆಲಿಜೆಂಟಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅದಕ್ಕೇ ಅದು ಇಷ್ಟು ಬಜೆಟ್ನಲ್ಲಿ ಮುಗ್ದಿರೋದು ಲಾಸ್ಟ್ ಒಂದು ನಲವತ್ತು ನಿಮಿಷ ತುಂಬ ಎಂಗೇಜಿಂಗ್ ಆಗಿತ್ತು ಅಂಡ್ ಆಲ್ಸೋ ಆ ಸೋಲ್ಜರ್ಸ್ನ ಟಾಕ್ ಅಲ್ಲಿ ಹೇಳಿದ ವಿಷಯಗಳು ಆ ನಾಲ್ಕು ಕ್ಯಾರೆಕ್ಟರ್ಸ್ ಅವರಿಗೂ ಇಂಪಾರ್ಟೆನ್ಸ್ ಕೊಟ್ಟಿರೋದು ಅದೇ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಚೆನ್ನಾಗಿ ಬರೆದಿದ್ದಾರೆ ಅಷ್ಟೇ ಚೆನ್ನಾಗಿ ಎಕ್ಸಿಕ್ಯೂಟ್ ಕೂಡ ಮಾಡಿದ್ದಾರೆ ಈವನ್ ಆ ಪಕ್ಕದ ಮನೆಯ ಕ್ಯಾರೆಕ್ಟರ್ ಆಗಲಿ ಆ ಬೇಬಿ ಆಗಲಿ ತಾಜಿಬಾನ ಆಗಲಿ ಡಾಕ್ಟರ್ ಆಗಲಿ ಎಲ್ಲರೂ ಹತ್ತಿರ ಆಗ್ತಾರೆ ಟೆಕ್ನಿಕಲಿ ಕೂಡ ಸಿನಿಮಾ ತುಂಬ ರಿಚ್ ಆಗಿದೆ ಗಾಡ್ಸಿಲ ಆ್ಯಂಡ್ ಅದರ ಮೂಮೆಂಟ್ಸ್ನ ಎಕ್ಸಿಕ್ಯೂಟ್ ಮಾಡಿರೋದು ಆ್ಯಂಡ್ ಸ್ಪೆಷಲಿ ಅರೌಂಡ್ ಇಂಟರ್ವಲ್ ಟೈಮಲ್ಲಿ ಆ ರೇಡಿಯೇಷನ್ನ ಇಂಟ್ರೊಡ್ಯೂಸ್ ಮಾಡಿಸಿರೋ ರೀತಿ ಮೆಲ್ಲ ಮೆಲ್ಲಗೆ ಎಲ್ಲನೂ ಓಪನ್ ಆಗ್ತವೆ ಆ ಸೀನ್ಸ್ ಸಾಕದಾಗಿತ್ತು ಈ ಸ್ಮಾಲ್ ಸ್ಕ್ರೀನಲ್ಲೇ ಹೆವಿ ಮಜಾ ಕೊಡ್ತು ಇನ್ನು ಥಿಯೇಟರ್ನಲ್ಲಿ ಅದರ ಎಫೆಕ್ಟ್ ಇನ್ನೂ ಸೂಪರ್ ಆಗಿತ್ತು ಅಂತ ಅಂದ್ಕೊಳ್ತೀನಿ ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ಸಿನಿಮಾ ಚೆನ್ನಾಗಿದೆ ತುಂಬ ರಿಯಲಿಸ್ಟಿಕ್ ಆಗಿದೆ ಡ್ರಾಮಾ ಇದೆ ಇಲ್ಲಿ ಇಟ್ಸ್ ನಾಟ್ ಅ ಟಿಪಿಕಲ್ ಗಾಡ್ ಮೂವಿ ಆ್ಯಕ್ಷನ್ ಇದೆ ಬಟ್ ಅದಕ್ಕೆ ಹೆಚ್ಚು ಪ್ರಿಫರೆನ್ಸ್ ಕೊಟ್ಟಿರೋದಲ್ಲ ಹ್ಯೂಮನ್ ಸೈಡ್ನಿಂದ ಗಾಡ್ಸಿಲಾನ ತೋರಿಸಿರೋದು ಸೊ ಹಾಗೇನೆ ನೋಡಬೇಕು ನೀವು ಸಿನಿಮಾನ ಆ್ಯಂಡ್ ಇಟ್ಸ್ ಡೆಫಿನೆಟ್ಲಿ ವರ್ತ್ ದ ಹೈಪ್ ಸೊ ಹೋಗಿ ನೋಡಿ ನೆಟ್ಫ್ಲಿಕ್ಸ್ನಲ್ಲಿ ಇಂಗ್ಲೀಷ್ ಭಾಷೆಯಲ್ಲಿ ಸಿಗುತ್ತೆ ಇನ್ನು ನೀವು ಆಲ್ರೆಡಿ ಈ ಸಿನಿಮಾವನ್ನ ನೋಡಿದರೆ ನಿಮಗೆ ಇದು ಹೇಗೆ ಅನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ ದೂಜುವಲ್ ಮತ್ತೆ ಸಿಗೋಣ